ಹಾಸನ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರ ಆಗಿದೆ ಅಂತಾನೆ ಹೇಳ್ಬೋದು. ಜೆ ಡಿ ಎಸ್ ನಲ್ಲಿ ಈಗ ಭವಾನಿ ರೇವಣ್ಣನ ಅಥವಾ ರೇವಣ್ಣನ ಸ್ಪರ್ಧೆ ಮಾಡ್ತಾರ, ಸ್ವರೂಪ ಗೊಂದಲ ಇದೆ. ದಳಪತಿಗೆ ಕಗ್ಗಂಟ ಆಗಿದೆ ಹಾಸನ ಜೆ ಡಿ ಎಸ್ ಟಿಕೆಟ್ ವಿಚಾರ. ಹಾಸನ ಅರಸೀಕೆರೆ ಜೆ ಡಿ ಎಸ್ ಟಿಕೆಟ್ ಫೈಟ್ಗೆ ಇವತ್ತು ಬ್ರೇಕ್ ಬೀಳತ್ತ. ಇವತ್ತು ಹಾಸನ ಜಿಲ್ಲೆಗೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಹೋಗ್ತಿದ್ದಾರೆ. ಇದೆಲ್ಲದಕ್ಕೂ ತೆರೆ ಇಳಿತಾರ ಕುಮಾರಸ್ವಾಮಿ ಅವರು. ವಿವಿಧ ಕಾರ್ಯಕ್ರಮಗಳ ಮೂಲಕ ಕುಮಾರಸ್ವಾಮಿ ಅವರು ಶಕ್ತಿ ಪ್ರದರ್ಶನವನ್ನು ಹಾಸನದಲ್ಲಿ ನಡೆಸ್ತಾರೆ. ಟಿಕೆಟ್ ಫೈಟ್ನಲ್ಲಿ ಯಾರಿಗೆ ಸಿಹಿ ಯಾರಿಗೆ ಕಹಿ ಅನ್ನೋ ವಿಚಾರ ಅರಸೀಕೆರೆ ತಾಲೂಕಿಗೂ ಭೇಟಿಯನ್ನ ಮಾಜಿ ಸಿಎಂ ಹೆದ್ದಿಕೆ ನೀಡುತ್ತಾರೆ. ಅರಸೀಕೆರೆಯಲ್ಲಿ ಜೆಡಿಎಸ್ ಬೃಹತ್ ಸಮಾವೇಶ ಆಯೋಜನೆಯನ್ನು ಮಾಡಲಾಗಿದೆ. ಅರಸೀಕೆರೆ ಶಾಸಕ ಶಿವಲಿಂಗೇಗೌಡಗೆ ಸೆಡ್ ಹೊಡೆಯೋದಕ್ಕೆ ದಳಪತಿ ಪ್ಲಾನ್ ಮಾಡಿದ್ದಾರೆ. ಸಮಾವೇಶದಲ್ಲಿ ಅರಸೀಕೆರೆ ಅಭ್ಯರ್ಥಿ ಘೋಷಣೆ ಆಗೋ ಸಾಧ್ಯತೆ ಕೂಡ ಇದೆ. ತೀವ್ರ ಫ್ರೀಡಂ ಆಪಲ್ ಕಲ್ತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಕುತೂಹಲವನ್ನ ಮೂಡಿಸಿದೆ ಇವತ್ತಿನ ಜೆಡಿಎಸ್ ಸಮಾವೇಶ. ಅರಸೀಕೆರೆ ಒಂದು ಕಡೆ, ಹಾಸನ ಒಂದು ಕಡೆ, ಅಲ್ಲಿಂದ ಯಾರಿಗೆ ಟಿಕೆಟ್ ಅನ್ನೋ ಕುತೂಹಲ ಸದ್ಯಕ್ಕೆ ಇರುವಂತದ್ದು. ಎಲ್ಲದಕ್ಕೂ ತೆರೆ ಎಳಿತಾರ ಕುಮಾರಸ್ವಾಮಿ ಅವರು. ಜೆಡಿಎಸ್ ಸಮಾವೇಶದ ಬಳಿಕ ಅಂತಿಮಗೊಳಿಸ್ತಾರ, ಅರಸೀಕೆರೆ ತಾಲೂಕಿಗೂ ಕೂಡ ಭೇಟಿ ಕೊಡ್ತಾರೆ. ಒಂದು ಕಡೆ ಹಾಸನ, ಮತ್ತೊಂದು ಕಡೆ ಅರಸೀಕೆರೆ, ಎರಡೂ ಕೂಡ ತಲೆನೋವಾಗಿ ಪರಿಣಮಿಸದ ದಳಪತಿಗೆ. ಒಂದು ಕಡೆ ಭವಾನಿ ರೇವಣ್ಣನವರು ನನಗೆ ಬೇಕು ಟಿಕೆಟ್ ಅಂತ, ಮತ್ತೊಂದು ಕಡೆ ರೇವಣ್ಣನವರು ನಾನೇ ಸ್ಪರ್ಧೆ ಮಾಡೋದಕ್ಕೆ ರೆಡಿ ಅಂತ. ಸೊ ಎಲ್ಲಿ ಯಾರಿಗೆ ಟಿಕೆಟು? ಸ್ವರೂಪ್ ಅವ್ರಿಗೆ ಕೊಡ್ತಾರ? ಸ್ವರೂಪ್ ಅವ್ರಿಗೆ ಕೊಟ್ಟಿಲ್ಲ ಅಂದರೆ ಅವರ ಕಾರ್ಯಕರ್ತರು ಅವರ ಬೆಂಬಲಿಗರಿಂದ ಜೆ ಡಿ ಎಸ್ಗೆ ಕೆಡುಕಾಗುವಂಥದ್ದು, ಅಂದರೆ ತಿರುಗಿ ಬಿದ್ದರೆ ಆ ಮತಗಳು ಕೂಡ ಹರಿದು ಹಂಚಿಕೆ ಆಗುತ್ತೆ ಅನ್ನೋ ಭಯ. ಮತ್ತೊಂದು ಕಡೆ ಅರಸೀಕೆರೆ ಕ್ಷೇತ್ರ ಗಮನಿಸೋದಾದರೆ ಶಿವಲಿಂಗೇಗೌಡರು ಸುಮ್ಮನೆ ಇರೋದಿದ್ರೆ ಇರಿ, ಹೋಗೋದಾದ್ರೆ ಹೋಗಿ ಅನ್ನೋ ಲೆಕ್ಕದಲ್ಲಿ ಹೇಳ್ತಿದ್ದಾರೆ ಕುಮಾರಸ್ವಾಮಿ ಅವರು. ಸೊ ನೋಡೋಣ, ನಾನೊಂದು ಸಮಾವೇಶ ಮಾಡ್ತೀನಿ, ಅದಾದಮೇಲೆ ನನ್ನ ಕಾರ್ಯಕರ್ತರು ಏನು ಹೇಳ್ತಾರೆ, ನನ್ನ ಬೆಂಬಲಿಗರು ಏನು ಹೇಳ್ತಾರೆ, ಅದ್ರ ಮೇಲೆ ನನ್ನ ಡಿಸಿಷನ್ ಅಂತ. ಮತ್ತೊಂದು ಕಡೆ ಕುಮಾರಸ್ವಾಮಿಯವರು ಸ್ಪಷ್ಟವಾಗಿ ನಿಲುವು ತೆಗೆದುಕೊಂಡಿರುವಂಥದ್ದು ಬೇರೆ ಅಭ್ಯರ್ಥಿ ಘೋಷಣೆ ಮಾಡಲೇಬೇಕು ಅಂತ. ಸೊ ಇವತ್ತೇನಾದರೂ ಹಾಗಾದರೆ ಹಾಸನದಿಂದ ಯಾರು, ಅರಸೀಕೆರೆಯಿಂದ ಯಾರು ಅಭ್ಯರ್ಥಿಯನ್ನು ಹಾಕ್ತಿದ್ದಾರೆ, ಇದನ್ನು ಘೋಷಣೆ ಮಾಡ್ತಾರಾ ಬಹಿರಂಗವಾಗಿ ಕುಮಾರಸ್ವಾಮಿಯವರು? ಈ ಎಲ್ಲ ಟಾಕ್ ವಾರ್ಗಳಿಗೆ ತೆರೆ ಎಳಿತಾರಾ ಅನ್ನೋ ವಿಚಾರ, ಯಾಕಂದರೆ ಒಂದಷ್ಟು ಗೊಂದಲ ಇದೆ. ಅರಸೀಕೆರೆಯಿಂದ ಯಾರನ್ನು ನಿಲ್ಲಿಸಬಹುದು ಕುಮಾರಸ್ವಾಮಿಯವರು ಅನ್ನೋದು, ಯಾಕಂದರೆ ಶಿವಲಿಂಗೇಗೌಡರು ಬೇಸರ ವ್ಯಕ್ತಪಡಿಸಿದ್ರು ಮೊನ್ನೆ ವಿಧಾನಸೌಧದಲ್ಲೇ. ಯಾಕಂದರೆ ಒಂದಷ್ಟು ಸಮಾವೇಶ ಕಾರ್ಯಕ್ರಮ ಸಭೆಯೆಲ್ಲ ಮಾಡ್ತಾರೆ, ನನ್ನ ಇನ್ವೈಟೇ ಮಾಡಲ್ಲ, ನನ್ನ ಲೆಕ್ಕನೇ ಇಲ್ಲ ಅಲ್ಲಿ ಅನ್ನೋ ಒಂದು ಅಸಮಾಧಾನ ವ್ಯಕ್ತಪಡಿಸ್ತಾರೆ. ಜೆ ಡಿ ಎಸ್ನಲ್ಲಿ ಇರ್ತೀನಿ ಅನ್ನೋ ಮಾತು ಎಲ್ಲೂ ಕೂಡ ಶಿವಲಿಂಗೇಗೌಡರು ಹೇಳೇ ಇಲ್ಲ. ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅನ್ನೋ ವಿಚಾರ ನೋಡೋಣ, ಡಿಸೈಡ್ ಮಾಡ್ತೀನಿ, ನನ್ನ ಬೆಂಬಲಿಗರ ಜೊತೆ ಮಾತನಾಡಿ ಅಂತ ಹೇಳ್ತಾರೆ. ಹಾಗಾದರೆ ಅವರು ಕಾಂಗ್ರೆಸ್ ಸೇರೋದು ಒಂದು ಕಡೆ ಹೌದು ಅನ್ನೋದಾದರೆ, ಮತ್ತೊಂದು ಕಡೆ ಅಲ್ಲಿ ಜೆ ಡಿ ಎಸ್ ಅಭ್ಯರ್ಥಿನ ಯಾರನ್ನ ಹಾಕ್ತಾರೆ? ಇವರೇನಾದರೂ ಕಾಂಗ್ರೆಸ್ಗೆ ಹೋದರೆ ಶಿವಲಿಂಗೇಗೌಡರು ಅವ್ರಿಗೆ ಟಕ್ಕರ್ ಕೊಡುವಂಥದ್ದು, ಟೈಟ್ ಫೈಟ್ ಕೊಡುವಂಥ ಅಭ್ಯರ್ಥಿಯನ್ನೇ ಹಾಕಬೇಕಾಗುತ್ತೆ ಅರಸೀಕೆರೆಯಿಂದ. ಫ್ರೀಡಂ ಆಪಲ್ ಕಲ್ತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.